ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರುವುದು ವಿಕ್ರಾಂತ್ ರೋಣ. ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾಕ್ಕೆ ದೊರಕಿಸುವುದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಕ್ರಮ ದ್ರೋಣ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ 4 ದಿನ ಮಾತ್ರ ಬಾಕಿ ಇದೆ ಕಣ್ರಿ. ಕಿಚ್ಚ ಸುದೀಪ್ ಆ್ಯಂಡ್ ಟೀಮ್ ಕೊನೆಕ್ಷನದ ಪ್ರಮೋಷನಲ್ಲಿ ಬ್ಯುಸಿ ಆಗಿದ್ದಾರೆ. ಬಹುಕೋಟಿ ವೆಚ್ಚದ ಈ ಫ್ಯಾಂಟಸಿ ಆ್ಯಕ್ಷನ್ ಅಡ್ವೆಂಚರ್ ಡ್ರಾಮಾ ಸಿಕ್ಕಪಟ್ಟೆ ಕುತೂಹಲನ ಕೆರಳಿಸಿದೆ. ಅಂಜನಿ ಶ್ಲೋಕನಾಥ್ ಮ್ಯೂಸಿಕ್ನಲ್ಲಿ ಸಿನಿಮಾ ಆಲ್ಬಮ್ ಸೂಪರ್ ಆಗಿ ಇಟ್ಟಾಗಿದೆ. ಸಿನಿಮಾ ಟೀಸರ್ ಟ್ರೈಲರ್ಗೂ ಅತ್ಯುತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಪ್ರೇಕ್ಷಕರು ಕಾತುರದಿಂದ ಸಿನಿಮಾ ನೋಡಲು ಕಾಯುತ್ತಿದ್ದಾರೆ. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ಗೆ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದಾರಂತೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕನ್ನಡ ಇಂಗ್ಲಿಷ್ ಸೇರಿದಂತೆ 6 ಭಾಷೆಗಳಲ್ಲೂ ಜುಲೈ 28ಕ್ಕೆ ವಿಕ್ರಾಂತ್ರೋಣ ತೆರೆಗಪ್ಪಳಿಸುತ್ತಿದೆ. 2D ಮಾತ್ರವಲ್ಲದೆ 3D ಕೂಡ ವಿಕ್ರಾಂತ್ರೋಣ ಕಿಚ್ಚನ ಆರ್ಭಟ ಕಣ್ತುಂಬಿಕೊಳ್ಳಲು ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ. ಕಣ್ರಿ ಸಂಗೀತರಂಗ ಸಿನಿಮಾದ ಮೂಲಕ ಕಮಲ್ ಮಾಡಿದ ಅನು ಭಂಡಾರಿ ಈ ವಿಕ್ರಾಂತ್ರೋಣ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ. ಅಲ್ಲೂ ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಮತ್ತು ನೀತ್ ಅಶೋಕ್ ಕೂಡ ಲೀಡ್ ರೋಲಲ್ಲಿ ಬಣ್ಣ ಹಚ್ಚಿದ್ದಾರೆ. ಫ್ಯಾಂಟಮ್ ಪ್ರಪಂಚಕ್ಕೆ ಪ್ರೇಕ್ಷಕರನ್ನ ಕರೆದುಕೊಂಡು ಹೋಗಲು ಸಿನಿಮಾ ತಂಡ ಕೂಡ ಕಾಯ್ತಾ ಇದೆ. ಜಾಕ್ ಮಂಜು ಮತ್ತು ಅಲಂಕರ್ ಪಾಂಡ್ಯನ್ ಬಹಳ ಅದ್ದೂರಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಹಾಲಿವುಡ್ ಸಿನಿಮಾಗಳನ್ನ ನೆನಪಿಸುವಂತೆ ವಿಕ್ರಾಂತ್ರೋಣ ಸಿನಿಮಾ ಮೂಡಿ ಬಂದಿದೆ. ವಿಕ್ರಾಂತ್ರೋಣ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಪಾತ್ರದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಪೊಲೀಸ್ ಆಫೀಸರ್ ರೋಲ್ನಲ್ಲಿ ನಟಿಸಿರೋ ಕಿಚ್ಚ ಗುಮ್ಮನಾಗಿ ಕೂಡ ಕಾಡಕ್ಕೆ ಬರ್ತಿದ್ದಾರೆ. ಸದ್ಯ ಟ್ರೈಲರ್ನಲ್ಲಿ ಕಿಚ್ಚನ ಲುಕ್ ಕದರ್ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಹೈ ವೋಲ್ಟೇಜ್ ಆಕ್ಷನ್ ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಕೂಡ ಸಿನಿಮಾದಲ್ಲಿರೋದು ಗೊತ್ತಾಗ್ತಿದೆ. ಅದರಲ್ಲೂ ಸಿನಿಮಾ ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ಅಲರ್ಟ್ ಅಂತ ಚಿತ್ರತಂಡ ಹೇಳ್ತಾ ಬರ್ತಿದೆ. 7 ನಿಮಿಷಗಳ ಕ್ಲೈಮ್ಯಾಕ್ಸ್ಗಾಗಿ ಟೀಮ್ ಸತತ 15 ದಿನಗಳ ಕಾಲ ಕಸರತ್ತು ನಡೆಸಿದ ವಿಚಾರ ಈಗ ಬಹಿರಂಗವಾಗಿದೆ. ಈ ಸಿನಿಮಾ ಬಗ್ಗೆ ಸಾಹಸ ನಿರ್ದೇಶಕ ವಿಕ್ರಮ್ ಮೋರ್ ಕೂಡ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಇನ್ನು 15 ದಿನಗಳ ಕಾಲ ನಿರಂತರ ತಯಾರಿಯ ನಂತರ ಸಿನಿಮಾ ತಂಡ ಒಂದೇ ಟೇಕ್ನಲ್ಲಿ 7 ನಿಮಿಷಗಳ ಕ್ಲೈಮ್ಯಾಕ್ಸ್ ಸೀಕ್ವೆಲ್ನ ಚಿತ್ರೀಕರಣ ಮಾಡಿದೆ. ಈ ವಿಚಾರ ಕೇಳಿ ಅಭಿಮಾನಿಗಳು ಥ್ರಿಲ್ ಆಗಿದ್ದು ಸಿಲ್ವರ್ ಸ್ಕ್ರೀನ್ ಮೇಲೆ ವಿಕ್ರಾಂತ್ರೋಣ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂತ ಕಾಯತರದಿಂದ ಕಾಯುತ್ತಿದ್ದಾರೆ. ವಿಕ್ರಾಂತ್ರೋಣ ಸಿನಿಮಾ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಅನುಭವವನ್ನು ಬಿಚ್ಚಿಟ್ಟಿರುವ ವಿಕ್ರಮ್ ಅವರು ಸುದೀಪ್ ವೃತ್ತಿಪರತೆಗೆ ಬಹುಪರ ಕೇಳಿದ್ದಾರೆ. ಅಲ್ಲದೆ ನಾನು ಭಾಗವಹಿಸಿದ ಬಹಳ ಚಾಲೆಂಜಿಂಗ್ ಚಿತ್ರೀಕರಣದ ಭಾಗ ಅದಾಗಿತ್ತು. ತಂಡದ ವಿಷನ್ ಮತ್ತು ದೃಢ ನಿರ್ಧಾರ ತಗೊಂಡು ಹೋದ ರೀತಿ ಶಾಂಗ್ಲನೀಯ. ಇನ್ನು ಸುದೀಪ್ ಸರ್ ಹಾಕಿದ ದೈಹಿಕ ಶ್ರಮ ಅಷ್ಟಿಷ್ಟಲ್ಲ ಕಣ್ರೆ, ಇಂಥದ್ದು ಮತ್ತಷ್ಟು ಅವರಿಂದ ಸಾಧ್ಯವಾಗಬೇಕಾಗಿದೆ. ಸೂಪರ್ ಸ್ಟಾರ್ಗಳು ಇಷ್ಟರ ಮಟ್ಟಿಗೆ ನೈಜ ಅಭಿನಯಕ್ಕೆ ಮುಂದಾಗುವುದು ಅಪರೂಪ. ಸದ್ಯ ಇರುವ ಅತ್ಯಂತ ವೃತ್ತಿಪರ ನಟರಲ್ಲಿ ಸುದೀಪ್ ಸರ್ ಕೂಡ ಒಬ್ಬರು ಎಂದು ವಿಕ್ರಮ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ನಟ ಕಿಚ್ಚ ಸುದೀಪ್ ಕೂಡ ವಿಕ್ರಾಂತ್ರೋಣ ಸಿನಿಮಾದ ಕೊನೆ 20 ನಿಮಿಷ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಿದ್ರು. ಸದ್ಯ ರಿಲೀಸ್ ಆಗಿರುವ ಗುಮ್ಮ ಬಂದ ಸಾಂಗ್ ನಲ್ಲಿ ಇರೋ ರೋಣನ ರಕ್ತಸಿಕ್ತ ಲುಕ್ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಬರಲಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಇಡೀ ಚಿತ್ರದ ಜೀವಳ ಕಂಡ್ರೆ. ಸುದೀಪ್ ಅಭಿಮಾನಿಗಳು ವಿಕ್ರಾಂತ್ರೋಣ ಸಿನಿಮಾ ರಿಲೀಸ್ ಸೆಲೆಬ್ರೇಷನ್ ನ ವೇಳೆ ಪುನೀತ್ ರಾಜ್ಕುಮಾರ್ಗೂ ವಿಶೇಷವಾಗಿ ನಮನ ಸಲ್ಲಿಸಲು ಮುಂದಾಗಿದ್ದಾರೆ. ಕಿಚ್ಚ ಮತ್ತು ಅಪ್ಪು ಸ್ನೇಹದ ಬಗ್ಗೆ ಬಿಡಿಸಿ ಇಡೋದು ಬೇಕಾಗಿಲ್ಲ ಕಣ್ರಿ. ಪೈಲ್ವಾನ್ ಸಿನಿಮಾ ಕಾರ್ಯಕ್ರಮ ಒಂದರಲ್ಲಿ ವೇದಿಕೆ ಮೇಲೆ ಇಬ್ಬರು ತಬ್ಬಿಕೊಂಡ ಪೋಸ್ಟ್ ಕೊಟ್ಟಿದ್ದ ಫೋಟೋ ಸಖತ್ ವೈರಲ್ ಆಗಿತ್ತು. ಅದೇ ಫೋಟೋವನ್ನ ಕಟ್ಔಟ್ ಮಾಡಿ 4 ಥಿಯೇಟರ್ಗಳ ಅಂಗಳದಲ್ಲಿ ನಿಲ್ಲಿಸಲು ಅಭಿಮಾನಿಗಳು ಕೂಡ ಮುಂದಾಗಿದ್ದಾರೆ. ಇದಿರುತ್ತದೆ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲಿ ಕೊಡ್ತಾ ಇರ್ತೇವೆ. ನೀವು ಅಲ್ಲೂ ಕೂಡ ನಮ್ಮನ್ನ ಲೈಕು ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು. ಸೈನಿಂಗ್ ಆಫ್, ಶಶಿ.